ಕನ್ನಡದಲ್ಲಿ ಸಣ್ಣ ಕಥೆಗೆ ಸಾಹಿತ್ಯದ ಪ್ರಕಾರದ ಕಲೆಯನ್ನು ತಂದುಕೊಟ್ಟರು. ಸಣ್ಣ ಕಥೆಯ ಸಾಧ್ಯತೆ ತೋರಿಸಿದವರು. ಸಣ್ಣ ಕಥೆಯ ಮೂಲಕ ಒಂದು ಸಮಗ್ರವಾದ ಜೀವನ ದರ್ಶನವನ್ನೇ ಕೊಟ್ಟರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಅವರು ಕಾವ್ಯನಾಮ ಶ್ರೀನಿವಾಸ ಇಟ್ಕೊಂಡು ಬರೆದರು. 1891 ಹುಟ್ಟಿದ ಮಾಸ್ತಿಯವರು ಸಣ್ಣ ಗ್ರಾಮ ಮಾಸ್ತಿಲಿ ಹುಟ್ಟಿದರು. ತುಂಬ ಬಡತನ ಅನುಭವಿಸಿದರು. ಆಮೇಲೆ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದರು. ಸರ್ಕಾರದಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಏರಿದರು. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿಕೊಂಡರು. ಸಣ್ಣ ಕಥೆ, ಕಾದಂಬರಿ, ನಾಟಕ, ಕಾವ್ಯ, ಜೀವನ ಚರಿತ್ರೆ, ಸಾಹಿತ್ಯ ವಿಮರ್ಶೆ, ಹೀಗೆ ಅನೇಕ ಸಾಹಿತ್ಯ ಪ್ರಕಾರಗಳನ್ನು ಆರಿಸಿಕೊಂಡು ಪ್ರತಿಯೊಂದು ಪ್ರಕಾರದಲ್ಲೂ ವಿಶಿಷ್ಟವಾದ ಕೆಲಸ ಮಾಡಿದರು. ಸಣ್ಣ ಕಥೆಯ ಜನಕ ಮಾಸ್ತಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಆ ಮಾಸ್ತಿಯವರು ಅವರು ಬರೆದ ಕಥೆಗಳೇ ಅಲ್ಲದೆ ಬೇರೆಯವರು ಹೇಳಿದ ಅನುಭವಗಳನ್ನು ಕಥೆಗಳನ್ನು ಕೂಡ ಕಥೆಯಾಗಿಸಿದ್ದಾರೆ ಅನ್ನೋದು ಒಂದು ವಿಶಿಷ್ಟವಾದ ಅಂಶ. ಕಥೆಗಳಲ್ಲಿ ನಮಗೆ ಅವರು ಸೀರಿಯಸ್ ಆಗಿ ಯಾವುದು ಇದನ್ನು ನೋಡಿ ಇದನ್ನೇ ಒಂದು ಸಂಸಾರದಂತ ಬರೀತಿರ್ಲಿಲ್ಲ. ಒಂದು ಕಥೆ ಮಟ್ಟಿಗೆ ನಮ್ಮ ತಂದೆ ಸಿಟಿ ಮ್ಯಾಜಿಸ್ಟ್ರೇಟ್ ಆಗಿದ್ದರು 1931 ಅಂತ ನನಗೆ ಜ್ಞಾಪಕ. ಆವಾಗ ಒಂದು ಹುಡುಗಿ ವಿಚಾರಣೆಗೆ ಬಂದ್ಲಂತೆ. ಅವಳು ಹೇಳಿದ್ಲಂತೆ ಯಾತಕ್ಕೆ ಯಾರನ್ನೋ ಕೊಲೆ ಮಾಡಿಬಿಟ್ಟಿದ್ಲು ಅವಳು, ಯಾತಕ್ಕೆ ಅಂತ ಕೇಳಿದರೆ ಹೀಗೆ ತನ್ನ ಗಂಡ ಸರಿಯಾಗಿರಲಿಲ್ಲ, ತನ್ನನ್ನು ಎಲ್ರಿಗೂ ಬಿಟ್ಕೊಡ್ತಿದ್ದ ದುಡ್ಡು ಸಂಪಾದಿಸೋಕ್ಕೋಸ್ಕರ, ತನಗಿಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಯಾರೋ ಒಬ್ಬ ಮದುವೆ ಮಾಡ್ಕೋತೀನಿ ಅಂತ ಬಂದ, ಅವನ ಜೊತೆಲಿ ಸೇರಿಕೊಂಡು ಅವನೇ ಇದು ಮಾಡಿಬಿಟ್ಲು ಅಂತ. ಆಮೇಲೆ ಏನಾಯಿತು ಅಂತ ಅದು ಬರೆದಿಲ್ಲ, ಅಷ್ಟು ಮಟ್ಟಿಗೆ ಬರ್ತಿದ್ದಾರೆ. ಅದು ಹೇಳಿದರು, ಅದು ನಡೆದ ಕತೆ, ಪಾಪ ನಮ್ಗೆ ಅಯ್ಯೋ ಅನ್ನಿಸ್ತು, ಧೈರ್ಯವಾಗಿ ಹೇಳಿದ್ರು ಆ ಹುಡುಗಿ ಅಂತ ಹೇಳಿದರು. ಸಣ್ಣ ಕಥೆಗಳಿಗೆ ಅವರು ಕೊಟ್ಟ ಕೊಡುಗೆಯಿಂದ ಅವ್ರನ್ನ ಕನ್ನಡದಲ್ಲಿ ಸಣ್ಣ ಕಥೆಯ ಜನಕ ಅಂತ ಕರೀತೇವೆ. ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಿದರು. ಕವನ ಬರೆದರು, ನಾಟಕ ಬರೆದರು, ವಿಮರ್ಶೆ ಬರೆದರು, ಕಾದಂಬರಿ ಬರೆದರು. ಆದರೆ ಬಹಳ ಮುಖ್ಯವಾದ ಕೊಡುಗೆ ಈ ಕ್ಷೇತ್ರದ್ದು. ಮಾಸ್ತಿಯವರ ಸಣ್ಣ ಕಥೆಗಳನ್ನ ಜ್ಞಾಪಿಸ್ಕೊಂಡಾಗ ಅನೇಕ ವಿಶಿಷ್ಟವಾದ ಸಂಗತಿಗಳು ನೆನಪಿಗೆ ಬರುತ್ತೆ. ಒಂದು, 1911 ಹೊತ್ತಿಗೆ ಮಾಸ್ತಿಯವರು ಕಥೆಗಳು ಬರೆಯೋದು ಪ್ರಾರಂಭ ಮಾಡಿದರು. ಅಂದರೆ ಸುಮಾರು 20 ವರ್ಷದ ಹುಡುಗ. ಅದರ ಆಶ್ಚರ್ಯದ ಸಂಗತಿ ಅಂತಂದರೆ ಪ್ರಾರಂಭದ ಕಥೆಗಳು ಆಮೇಲೆ ಬರೀತಾ ಬರೀತಾ ಕೈ ಪಳಗಿತು, ಕಲೆ ಬಂತು ಅನ್ನೋದು ಇಲ್ಲವೇ ಇಲ್ಲ. ಅವರ ಮೊದಲನೆಯ ಸಂಗ್ರಹದಿಂದ ಕಥೆಗಳು ಎಷ್ಟು ಪರಿಣತವಾಗಿವೆ, ಎಂತಹ ಕಲೆ ಇದೆ ಅಂತ ನೋಡಿದರೆ ಮಾಸ್ತಿಯವ್ರಿಗೋಸ್ಕರವೇ ಸಣ್ಣ ಕಥೆ ಕಾಯ್ತಾ ಇತ್ತು ಅನ್ನೋ ಆಗಿದೆ. ಆ ಮೊದಲನೆಯ ಸಂಕಲನದಲ್ಲೇ ನಮ್ಮೇಷ್ಟರು, ರಂಗಪ್ಪನ ದೀಪಾವಳಿ, ಬೀದಿಯಲ್ಲಿ ಹೋಗುವ ನಾರಿ, ಇಂದಿರೋ ಅಲ್ಲವೋ, ಇಂಥ ಅನೇಕ ಸೊಗಸಾದ ಕಥೆಗಳನ್ನು, ಕಥೆಗಳನ್ನ 20 ವರ್ಷ ಬರೆದವ್ರು ಬರೀಬೇಕಾದ ಕಥೆಗಳನ್ನು ಬರೆದರು. ಅದೊಂದು ಸಂಗತಿ. ಎರಡನೇದು, ಮಾಸ್ತಿಯವರು ಸಣ್ಣ ಕಥೆಗಳಲ್ಲಿ ಒಂದು ಸಮಗ್ರ ಜೀವನ ದರ್ಶನವನ್ನು ಕೊಟ್ಟರು. ಸಣ್ಣ ಕಥೆ ಹೆಸರಿಗೆ ಸಣ್ಣ ಕಥೆ ಆದರೂ ಕೂಡ ಅದರ ಸಾಧ್ಯತೆ ಎಷ್ಟು ಅನ್ನೋ ಒಂದು ತೋರಿಸ್ಕೊಟ್ರು. ಈ ಸಣ್ಣ ಕಥೆಯ ಮೂಲಕವೇ ಒಂದು ಸಮಗ್ರ ಜೀವನ ದರ್ಶನವನ್ನು ಕೊಡೋಕೆ ಸಾಧ್ಯ ಅನ್ನೋದು ಕೂಡ ಅವ್ರು ತೋರಿಸ್ಕೊಟ್ರು. ನನಗೆ ಕತೆ ಹೆಣೆಯೋದಕ್ಕೆ ಇಷ್ಟ ಇಲ್ಲ, ಅದರಷ್ಟು ಅದೇ ಬರುತ್ತೆ ನನಗೆ ಅಂತ ಹೇಳ್ತಿದ್ರು. ಬಂದಮೇಲೆ ನಾನು ಬರೀತೀನಿ, ನಾನು ಅದೇ ಕೆಲಸವಾಗ ಅದನ್ನ ಯೋಚಿಸಿ ಮಾಡಿಸಿ ಬರೆಯೋದಿಲ್ಲ, ಅದು ತಾನೇ ಹೇಳ್ಕೊಂಡು ಬರುತ್ತೆ ಅಂತ ಹೇಳ್ತಿದ್ರು, ಹೆಣೆಯೋದು ಅಂತಲೇ ಹೇಳ್ತಿದ್ರು. ಬಹಳ ಮುಖ್ಯವಾಗಿ ಇಂಥ ಪ್ರಯೋಗಗಳಲ್ಲಿ ಗಮನಿಸಬಹುದಾದ್ದು ಅಂದರೆ 4ನೇ ಅಧ್ಯಾಯ ಅನ್ನುವಂಥ ಒಂದು ಕೃತಿ. ಇದನ್ನು 3 ಜನ ಅವರ ಮಿತ್ರರು ಕಥೆ ಹೇಳ್ತಾರೆ. ಒಂದೊಂದು ಅಧ್ಯಾಯವನ್ನು ಒಬ್ಬೊಬ್ಬರು ಹೇಳ್ತಾರೆ. ನಿರಂಜನರು, ನಾಕಸ್ತೂರಿಯವರು, ಶ್ರೀಮತಿ ವಾಣಿಯವರು, ಈ 3 ಜನ ಒಂದೊಂದು ಅಧ್ಯಾಯದ ಕಥೆಯನ್ನು ಹೇಳಿದರೆ 4ನೇ ಅಧ್ಯಾಯವನ್ನು ಮಾಸ್ತಿಯವರು ಬರೆದು ಪೂರೈಸ್ತಾರೆ. ಹೀಗೆ 4ನೇ ಅಧ್ಯಾಯ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಒಳಗೊಂಡಂಥ ಕೃತಿ.
ಮದುವೆ ಆ ತಂಗಿಗೆ ತನ್ನ ಸಂಕಲ್ಪ ತಿಳಿಸಿದ್ನೆ ಹೊರತು ಅವನ ಎತ್ತರ ಬೆಳೆದಿರೋ ತಂಗಿಗೆ ಒಂದು ಗಂಡು ಹುಡುಕೋ ಜವಾಬ್ದಾರಿ ತಗೊಳ್ಳಿಲ್ಲ. ಅಲ್ಲ, ನಮ್ಮ ಕೆಲಸ ಅಲ್ವಾ ಎಲ್ಲ, ನಮ್ಮ ಕರ್ಮ. ಇವಳೆ ನಾನು ಗುಂಡಾ ಜೋಯಿಸ ಮನೆಗೆ ಹೋಗಿ ಗಿರಿಜಾ ಜಾತ ಕೊಟ್ಬಿಟ್ಬಿಡ್ತೀರಿ ಈ ಕಡೆ. ಹೊರತು ನನಗೂ ಒಂದು ಗಂಡು ನೋಡ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಎಲ್ರಿಗೂ ಅಷ್ಟೇ, ತಮ್ಮ ಸ್ವಾರ್ಥನೇ ತಮಗೆ ದೊಡ್ಡದು. ವಿಶ್ವನಾಥಯ್ಯ ಅವ್ರ ಮನೆ ಇದೆ ಅಲ್ಲ? ಹೌದು. ಅವರು ಮನೇಲಿ ಇಲ್ಲ? ಇಲ್ಲ. ಯಾರು ಗಿರ್ಜಾ? ನಮಸ್ಕಾರ, ನಾನು ಇಲ್ಲೇ ಏರ್ಕ್ರಾಫ್ಟ್ ಅಲ್ಲಿ ಕೆಲಸದಲ್ಲಿದ್ದೇನೆ. ನನ್ನ ಹೆಸರು ಶರ್ಮಾ ಅಂತ. ನಿಮ್ಮ ಯಜಮಾನ್ರ ಸ್ನೇಹಿತರು ಒಬ್ರು ಯಜಮಾನ್ರನ್ನ ಕಾಣೋ ಕೆಲಸ ಹೋಗ್ತೀರಿ, ಅದಕ್ಕಾಗಿ ಬಂದೆ. ಅಪ್ಪನ ಏರ್ಕ್ರಾಫ್ಟಲ್ಲಿ ಅಕೌಂಟೆಂಟ್ ಅಕೌಂಟೆಂಟ್ ಕೆಲಸ ಸಿಗ್ತವೇನೋ. ಅವರಿಲ್ಲೇ ಹೊರಗಡೆ ಹೋಗಿದ್ದಾರೆ ಅವರು ಸ್ನೇಹಿತರ ಮನೆಗೆ. ಬರೋದೇನು ತಡ ಆಗೋದಿಲ್ಲ, ನಾನು ಕಾಫಿ ಮಾಡಿಬಿಡ್ತೀನಿ, ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಇಲ್ಲ, ನಾನು ಮತ್ತೆ ಬರ್ತೇನೆ, ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ, ಬರ್ತೇನೆ. ನಮ್ಮವರೇ ಆಗಿದ್ದು ಒಪ್ಪದ ಅಂದ್ರೆ ನಿಮ್ಮಪ್ಪ ನಿಮ್ಮ ಮನೆ ಮರ್ಯಾದ್ರೆ ಮದುವೆ ಮಾಡ್ತಾರೆ. ನಿಮ್ ಜಾತಕದಲ್ಲಿ ಬರ್ದಿರ್ಬೇಕಲ್ಲ. ಲೇ, ಒಂದ್ ಲೋಟ ನೀರು ಕೊಡ. ಯಾರು ನಿಮ್ಮನ್ನ ಹುಡ್ಕೊಂಡು ಬಂದಿದ್ರು? ಶರ್ಮಾ ಅಂತ ಹೆಸರು. ಏನ್ ಪ್ರಾಕ್ಟಿಕಲ್ ಕೆಲಸ ಮಾಡ್ತಾರಂತೆ. ಏನೋ ಶರ್ಮಾ ಅಂತ ಹೆಸರು? ಕನ್ನಡ ಮಾತಾಡಿದ್ನಾ? ಹೌದು, ಆದ್ರೆ ಆ ಕನ್ನಡ ನಾ ಮಾತಾಡೋ ತರ ಇರ್ಲಿಲ್ಲ ಅಪ್ಪಯ್ಯ, ಏನೋ ಒಂಥರ ಆಯ್ತು. ಏರ್ ಕ್ರಾಫ್ಟ್ ಅಲ್ಲಿ ಎಲ್ಲಾ ಕಡೆ ಜನನು ಇರ್ತಾರೆ. ಈ ಶರ್ಮಾ ಅನ್ನೋ ಹೆಸರು ಕಾಶ್ಮೀರದಿಂದ ಕನ್ಯಾಕುಮಾರಿವರು ಎಲ್ಲಾ ಕಡೆನೂ ಸಿಗುತ್ತೆ. ಏನೋ ಒಂದ್ ಕೆಲಸ ಸಿಕ್ತು ಅಂತ ಬರ್ತಾರೆ, ಒಂದ್ ನಾಲ್ಕು ಭಾಷೆ ಕಲಿತಾರೆ. ಕನ್ನಡ ಏನು ಬಂತು, ಅವ್ರ ಮನೆ ಭಾಷೆನು ಪರ್ಸಿಮೆ ಭಾಷೆ ಮಾಡ್ಕೋತಾರೆ. ನಮಸ್ಕಾರ ಸರ್. ಓ, ಬನ್ನಿ ಬನ್ನಿ ಬನ್ನಿ. ನಿನ್ನೆ ನೀವು ಬಂದಿದ್ರಂತೆ? ನಾನು ಇರ್ಲಿಲ್ಲ. ಹೌದು ಸರ್, ನಿನ್ನೆ ಬಂದಿದ್ದೆ, ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಕಾಯಕ್ಕಾಗಲಿಲ್ಲ. ನನ್ನ ಹೆಸರು ಶರ್ಮಾ, ಇಲ್ಲೇ ಏರ್ಕ್ರಾಫ್ಟ್ ನಲ್ಲಿದ್ದೇನೆ. ಬಹಳ ಸಂತೋಷನಪ್ಪ, ಕುತ್ಕೊಳ್ಳಿ. ಇವರು ಇವರು ನನ್ನ ಕಸಿನ್, ಇವರು ಏರ್ಕ್ರಾಫ್ಟ್ ಅಲ್ಲೇ ಇದ್ದಾರೆ. ಹೌದಾ? ಸರಿ ಸರಿ. ಲೇ, ಕಾಫಿ ತಗೊಂಡ್ಬರೆ. ಒಳಗಿದ್ದಾರೆ, ಹೋಗು. ನಮ್ಮನ್ನು ನೋಡೋ ಕೆಲಸ ಏನಿತ್ತು? ನನಗೆ ನಿಮ್ಮ ಪರಿಚಯ ಇಲ್ಲ. ನನ್ನ ಪರಿಚಯ ಇಲ್ದಿದ್ರೆ
ನಿಮಗೆ ನಮ್ಮ ತಂದೆ ಪರಿಚಯ ಇದೆ, ಅಲ್ಗೆರೆ ವೆಂಕಟರಾಮಯ್ಯನವರು ತಮ್ಮ ಜೊತೆ ಓದ್ತಿದ್ರಂತೆ. ಹೌದು ಹೌದು, ಅವ್ರ ಮಕ್ಕಳೇ ನೀವು? ಹೌದು, ನಮ್ಮ ತಂದೆಯವ್ರಿಗೆ ಇಲ್ಲಿ ಕೆಲಸ ಸಿಗಲಿಲ್ಲ ಅಂತ ಮೊದಲು ಮುಂಬೈಗೆ, ಅಲ್ಲಿಂದ ಪಂಜಾಬ್ಗೆ ಹೋದ್ರು. ಅಲ್ಲಿ ಕೆಲಸ ಸಿಕ್ತು. ಇಲ್ಲಿ ಹೆಸರು ಅಲ್ಲಿ ವಿಚಿತ್ರವಾಗಿ ಕಾಣುತ್ತೆ ಅಂತ ಶರ್ಮಾ ಸೇರಿಸ್ಕೊಂಡ್ರು. ನಾವೆಲ್ಲ ಅಲ್ಲೇ ಬೆಳೆದ್ವಿ. ಅಲ್ಲಿ ಬೆಳೆದ್ರು ಕನ್ನಡ ಚೆನ್ನಾಗೇ ಮಾತಾಡ್ತಿರಲ್ಲ. ಮನೆಯಲ್ಲಷ್ಟೇ ಕನ್ನಡ, ನಿಮಗೆ ಸ್ವಲ್ಪ ವಿಚಿತ್ರವಾಗಿ ಕಾಣ್ತಿರ್ಬೇಕು ನಮ್ಮ ಮಾತು. ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಕನ್ನಡ ಮಾತಾಡ್ತಿದ್ರಿಂದ ಈ ಭಾಷೆ ನಮ್ಗುಳಿತು. ತುಂಬ ಸಂತೋಷ. ವೆಂಕಟರಾಮಯ್ಯ ನಾನು ಅಣ್ಣ ತಮ್ಮನರಾಗ್ಬಿಡೋರು. ಅವರು ದೊಡ್ಡ ಅಧಿಕಾರಕ್ಕೆ ಇರಿದ್ರು, ಆ ಕಡೆ ಹೋದ್ಮೇಲೆ ಈ ಕಡೆ ಬರಲೇ ಇಲ್ಲ. ಅಲ್ಲದೆ ಯಾರೊಂದಿಗೂ ಪತ್ರ ವ್ಯವಹಾರ ಕೂಡ ಅವ್ರು ಇಟ್ಕೊಂಡಿರಲಿಲ್ಲ. ಅವ್ರ ಕತೆ ಭಾಳ ಸರ್. ಅಂದರೆ ರಿಟೈರ್ಡ್ ಆದಮೇಲೆ ಇಲ್ಲೇ ಬಂದು ಇರಬೇಕು ಅಂತ ಇದ್ರು. ರಿಟೈರ್ಡ್ ಆಗಿದೆ, ಆದರೆ ಒಬ್ಬ ಸಲಹೆಗಾರ ಇಂಜಿನಿಯರ್ ಆಗಿ ದಾಮೋದರ ಪ್ರಾಜೆಕ್ಟ್ನಲ್ಲಿದ್ದಾರೆ. ದಾಮೋದರ ಪ್ರಾಜೆಕ್ಟ್ನಲ್ಲ ತಗೊಳ್ಳಿ. ನನ್ನ ಮಗ ಪ್ರಸಾದ್ ದಾಮೋದರ್ ಪ್ರಾಜೆಕ್ಟ್ ಅಲ್ಲ ಇರೋದು. ವೆಂಕಟರಾಮಯ್ಯನವ್ರು ಅಲ್ಲೇ ಇದ್ದಾರೆ ಅಂತ ಗೊತ್ತಾಗಿದ್ದಿದ್ರೆ ಅವ್ರನ್ನ ಕಾಣು ಅಂತ ಹೇಳ್ತಿದ್ದೆ. ಪ್ರಸಾದ್ ನಮ್ಗೆಲ್ಲ ಚೆನ್ನಾಗಿ ಗೊತ್ತು. ನಾನು ಕಡಲೆ ಕಡಲೆ, ನಮ್ಮ ಕಸಿನ್ ಹೆಸರು ಕಡಲೆ. ನಾವೆಲ್ಲ ಒಂದ್ ತಿಂಗಳು ರಜಾ ತಗೊಂಡು ಹೋಗಿದ್ವಿ, ಆಗ ಪ್ರಸಾದ್ ಪರಿಚಯ ಆಯ್ತು. ನಿಮ್ ಮಗ ತುಂಬಾ ಚೆನ್ನಾಗಿ ಟೆನ್ನಿಸ್ ಆಡ್ತಾರೆ. ಓಹೋ, ಹಾಗ ಪರಿಚಯ ಆಯ್ತು ಅಂತ ನಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಕಾಣುತ್ತೆ. ಹೌದು, ಮೊನ್ನೆ ಇಲ್ಲಿಗೆ ಬಂದು ಪ್ರಸಾದನ ಬಗ್ಗೆ ವಿಚಾರಿಸಿದಾಗ ನಮ್ಮ ತಂದೆಯವರಿಗೆ ನಿಮ್ಮ ಅವ್ರ ಬಾಲ್ಯ ಸ್ನೇಹ ಜ್ಞಾಪಕಕ್ಕೆ ಬಂತು. ಅದಕ್ಕೆ ಅವರು ನಿಮ್ಮನ್ನು ಕಾಣ್ಬೇಕಂತ ಈ ಲೆಟ್ರನ್ ಕೊಡ್ಬೇಕಂತಲೇ ಹೇಳಿದ್ದಾರೆ. ಗಿರಿಜಾ, ಈ ಲೆಟರ್ ಸ್ವಲ್ಪ ಓದ್ಬಮ್ಮ. ಮೈ ಡಿಯರ್ ವಿಶ್ವನಾಥಯ್ಯ, ಐ ಆಮ್ ಶ್ಯೂರ್ ಯು ವಿಲ್ ಫರ್ಗಿವ್ ಮೈ ನಾಟ್ ಕಾಲಿಂಗ್ ಯು ಮಿಸ್ಟರ್ ವಿಶ್ವನಾಥಯ್ಯ. ನನ್ನ ಪ್ರೀತಿಯ ವಿಶ್ವನಾಥಯ್ಯ, ನಿಮ್ಮನ್ನು ಮಿಸ್ಟರ್ ವಿಶ್ವನಾಥಯ್ಯ ಎಂದು ಕರೆಯದಿರುವುದಕ್ಕೆ ಕ್ಷಮಿಸುತ್ತೀರೆಂದು ನಂಬಿದ್ದೇನೆ. ನಮ್ಮಿಬ್ಬರಿಗೂ ಬಹಳ ದಿನಗಳಿಂದ ಯಾವುದೇ ರೀತಿಯ ಸಂಪರ್ಕಗಳಿಲ್ಲ, ಆದರೆ ಕಾಲೇಜಿನಲ್ಲಿ ಬಹಳ ಪರಿಚಯವಿದ್ದರಿಂದ ನಿಮ್ಮನ್ನು ಮಿಸ್ಟರ್ ಎಂದು ಕರೆಯಲು ಇಷ್ಟು ಸಮಯದ ಮೇಲೂ ನನಗೆ ಸಾಧ್ಯವಾಗುತ್ತಿಲ್ಲ. ನನ್ನ ಮಗ ಮೋಹನ್ ಈ ಪತ್ರವನ್ನು ತರುತ್ತಿದ್ದು, ನನ್ನ ಬಗ್ಗೆ ಎಲ್ಲ ವಿಷಯವನ್ನು ಅವನೇ ಹೇಳುತ್ತಾನೆ. This letter is for ನಿಮ್ಮ ಮಗ ಈಗಾಗಲೇ ನನ್ನ ಮಗಳು ರೇವಾಳೊಂದಿಗೆ ವಿವಾಹವಾಗಲು ಆಶೀರ್ವಾದಗಳನ್ನು ಬೇಡಿ ಪತ್ರ ಬರೆದಿರಬಹುದು. ನಾನು ಈ ಪತ್ರ ಬರೆಯಲು ಕಾರಣ ನಿಮ್ಮ ಮಗಳು ಸೌಭಾಗ್ಯವತಿ ಗಿರಿಜಾಳನ್ನು ನನ್ನ ಮಗನಿಗೆ ತಂದುಕೊಳ್ಳುವ ಸಲುವಾಗಿ. ಮದುವೆಯ ವಯಸ್ಸಿಗೆ ಬಂದಿರುವ ಮಗಳ ತಂದೆಯ ಮನಸ್ಥಿತಿ ನನಗೆ ಬಹಳ ಚೆನ್ನಾಗಿ ಗೊತ್ತು. ನಿಮ್ಮ ಮಗ ನನ್ನನ್ನು ಈ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಿದ್ದಾನೆ ಮತ್ತು ನಿಮ್ಮನ್ನು ಈ ಬಾಧ್ಯತೆಯಿಂದ ಬಿಡಿಸಲು ನಿಮ್ಮ ಒಪ್ಪಿಗೆಯನ್ನು ಕೇಳಿದ್ದಾನೆ. ನನ್ನ ಹೆಂಡತಿ 4 ವರ್ಷಗಳ ಹಿಂದೆ ತೀರಿಕೊಂಡು ನನಗೆ ದೇವರಿದ್ದಾನೆಯೇ ಇಲ್ಲವೇ ಎಂಬುದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಲ್ಲ. ಆದರೆ ಈ ಮಕ್ಕಳು ಜೀವನದಲ್ಲಿ ತಮ್ಮ ದಾರಿ ನೋಡಿಕೊಂಡರೆ ಇದು ದೇವರ ಕೃಪೆಯಿಂದ ಎಂದು ಹೇಳುವುದಕ್ಕೆ ನನ್ನ ಅಭ್ಯಂತರವಿಲ್ಲ. ದಯವಿಟ್ಟು ನಿಮ್ಮ ಪತ್ನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ. ನಾನು ಅವರನ್ನು ನಿಮ್ಮ ಮದುವೆಯ ದಿನ ಮಾತ್ರ ನೋಡಿದೆ, ಆಗ ಆಕೆ ನನ್ನ ಮಗಳು ರೇವಾ ಈಗಿರುವ ಅರ್ಧದಷ್ಟಿದ್ದಳು. ನೀವಿಬ್ಬರು ಜೀವನದಲ್ಲಿ ಎಂದೆಂದೂ ಸುಖ ಸಂತೋಷದಿಂದಿರಿ ಎಂಬುದೇ ನನ್ನ ಹಾರೈಕೆ. ನಿಮ್ಮ ವಿಶ್ವಾಸಿ ವೆಂಕಟರಾಮಯ್ಯ. ಬಹಳ ಸಂತೋಷ ಮೋಹನ್. ನಮ್ಮ ಪ್ರಸಾದ್ ತನ್ನ ತಂಗಿಗೊಂದು ಮದುವೆ ಮಾಡದೆ ತಾನೊಂದು ಹುಡುಗಿ ನೋಡ್ಕೊಂಡಿದ್ದಾನೆ ಅಂದ್ಕೊಂಡ್ಬಿಟ್ಟಿದ್ದೆ. ಅದೇ ಒಂದು ಆಗ್ಲಿಲ್ಲ. ಅವನ್ ಹೆತ್ತಾಜೆ ಪುಣ್ಯ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂತು. ಮತ್ತೆ ಇವನ ಹುಡುಗ ಪಂಜಾಬಿಯಿಂದ ಬರ್ದಿದ್ದಾನೆ. ಈ ಪತ್ರದ ಕೊನೆಯಲ್ಲಿ ಅಣ್ಣ ನಮ್ಗಂತ 4 ಮಾತು ಬರ್ದಿದ್ದಾನಮ್ಮ. ಏನ್ ಬರ್ದಿದ್ದೀನಿ? ಮುದ್ದು ಗಿರಿಜಾ, ರೇವಾ ಪಂಜಾಬಿ ಎಂದದ್ದು ಹಾಸ್ಯಕ್ಕೆ. ಇದನ್ನ ತಾಯಿಯವರಿಗೆ ತಿಳಿಸು. ನಿನಗೆ ರಾಜಕುಮಾರನನ್ನು ಕಳಿಸಿದ್ದೇನೆ. ನಿನ್ನ ಮೀನಿಗೆ ಕಡಲೆ ಬೇಕೇ ಕೇಳು. ಸೌ ತಾಯಿಯವರಿಗೆ ಧೈರ್ಯ ಹೇಳು. ರೇವಾ ತಾಯಿ 100% ಕರ್ನಾಟಕದವಳು. ಪ್ರಸಾದ್, ಪ್ರಸಾದ್ ನನ್ನ ಇಲ್ಲಿ ಕಳಿಸಿರೋದು ಅಷ್ಟೇ ಅಲ್ಲ, ನಿಮ್ಮ ಮಗಳು ನನ್ನ ಒಪ್ಪಿದ್ದಾರೆ ಅಂತ ಅವ್ರ ಬಾಯಿಂದಾನೇ ಹೇಳಬೇಕು
ಅದನ್ನ ಕೇಳಬೇಕು ಅಂತ. ಇದಕ್ಕೆ ಏರ್ಪಾಡು ಮಾಡಿ. ಹೆಣ್ಣು ತಗೊಳ್ಳೋರು ಹುಡುಗಿ ಒಪ್ಕೋಬೇಕು ನಿಜ, ಆದ್ರೆ ಹುಡುಗಿ ಹುಡುಗ ನೋಡಿದಾಗ ಏನ್ ಮಾಡ್ತಾಳೆ, ಯಾರ್ಕೊಂಡ್ರೆ ಅಲ್ಲಿ ಹೋಗ್ತಾಳೆ. ತಂಗಿಗೆ ಹೀಗಾಗ್ಬಾರ್ದು ಅನ್ನೋದೇ ಪ್ರಸಾದನ ಹಠ. ನಾಲ್ಕು ಜನದ ಎದುರಿಗೆ ಅವರು ನನ್ನನ್ನು ಒಪ್ಪದೆ ಅಂತ ಹೇಳ್ಬೇಕು, ಅದಕ್ಕೆ ಕಡಲೆಯನ್ನು ಜೊತೆಗೆ ತಂದೆ. ಇವ್ರಿಗೂ ಮದುವೆ ಆಗಿಲ್ಲ ಅಂತ ಕಾಣುತ್ತೆ. ಇನ್ನು 3 ನಿಮಿಷದಲ್ಲಿ ನಮ್ಮ ಮೀನಾ ತಂದೆ ತಾಯಿಗಳು ಇಲ್ಲಿಗೆ ಬರ್ತಾರೆ. ಗಿರ್ಜಾ ಅವರು ಗೆಳ್ತಿನ ಒಬ್ಳಿ ಅಣ್ಣನ ಕಾಗದ ಬರೆದಿದ್ರು, ಇಂಥದ್ದೇನಾದರೂ ಆಗ್ಬೋದಂತಲೇ ಕಡಲೆಯನ್ನು ಜೊತೆ ಕರ್ತಂದೆ. ಅಮ್ಮ ಮೋಹನ್ ರಾಯ್ಗೆ ನಾನು ಒಪ್ಪಿದ್ದೀನಿ ಅಂತ ಹೇಳು. ಗಂಡು ಹೆಣ್ಣನ್ನ ಒಪ್ಪಿದ್ದೇನು ಮೊದ್ಲು ಹೇಳ್ಬೇಡ ಅಪ್ಪಯ್ಯ. ನೆನ್ನೆ ನೋಡಿ ಒಪ್ಪಿಗೆ ಆದ್ರಿಂದಲೇ ಇವೇನ್ ಬಂದಿದ್ದೆ, ಇಲ್ಲದೇ ಇದ್ರೆ ಬರ್ತಾ ಇರ್ಲಿಲ್ಲ. ಹಾಗಾದ್ರೆ ಈ ಕಾಗದ ಅದನ್ನ ಡ್ಯಾಡಿಗೆ ವಾಪಸ್ ಕಳಿಸ್ತಿದ್ದೆ. ಮತ್ತೆ ನಿಮ್ ತಂಗಿ ಗತಿ? ಅದು ಅವ್ರು ಬಿಟ್ಟಿದ್ದೆ. ಇಂಥ ಒಳ್ಳೆಯ ಸಮಯದಲ್ಲಿ ಯಾಕೆ ಪಿಕ್ಕ ಮಾತಾಡ್ತೀರಾ ನೋಡಿ, ಮೊದಲು ನೀವು ಹೋಗಿ ನಿಮ್ಮ ತಂದೆ ತಾಯಿ ತಪ್ಪಿಕೊಂಡು ಆಯ್ತು. ಏನು ಒಂದು ಮಾತು ಆಡದೆ ಮೀನನ್ನ ಬಲೆಗಾಕೊಂಡೆ? ನಾಲ್ಕು ಜನ ಆಡೋ ಮಾತನ್ನ ನೀನೊಬ್ನೇ ಆಡಿದ್ರೆ ನಾನು ಹ್ಯಾಕ್ ಬೈತಿರಲಿ? ನೀನು ಎಷ್ಟು ಮೆದು ಆದರೆ ಮೀನ ಏನು ಮಾಡ್ತಾಳೆ ಗೊತ್ತಾ? ಏನು ಮಾಡ್ತಾಳೆ? ನೀನು ಕಡಲೆ ಆದರೂ ಹುರಿಯದೇನೆ ನುಂಗು ಬಿಡ್ತಾಳೆ. ಹೌದಲ್ಲ? ಹಾಂ. ನಿನ್ ಗಿರಿಜಾ ಏನು ಮಾಡ್ತಾಳೆ ಗೊತ್ತಾ? ಗೊತ್ತಿಲ್ಲಪ್ಪ. ನಿನ್ ಚರ್ಮ ಅಲ್ವಾ, ನಿನ್ ಚರ್ಮ ಸುರಿತಾಳೆ. ವಸ್ತು ಎಷ್ಟೇ ಚೆನ್ನಾಗಿದ್ರು ವಸ್ತುನೇ ಕಥೆ ಅಲ್ವಲ್ಲ. ಅದು ಸಾಹಿತ್ಯ ಕಥೆ ಆಗಬೇಕಾದ್ರೆ ಅದರಲ್ಲಿ ಕಲೆ ಇರಬೇಕು. ಇಂತಹ ಕಲೆಯನ್ನು ಮಾಸ್ತಿಯವರು ತಂದು ಕೊಟ್ಟರು. ಸಾಮಾನ್ಯವಾಗಿ ಅವ್ರನ್ನ ಚೌಕಟ್ಟು ಇಟ್ಕೊಳ್ತಾರೆ, ಈ ಚಿಕ್ಕವನಲ್ಲೂ ಆ ಚೌಕಟ್ಟಿದೆ. ನನಗೆ ಅಂದರೆ ಮಾಸ್ತಿಯವರೇ ತಂದ್ಕೊಳ್ಬೇಕಾಗಿಲ್ಲ, ನಾವು ಕತೆ ಹೇಳೋರಿಗೆ. ನನ್ನ ಸ್ನೇಹಿತರು ಈ ಕತೆ ಹೇಳಿದರು, ಬೇರೆಯೊಬ್ಬರು ಯಾರೋ ಈ ಕತೆ ಹೇಳಿದರು ಅಂತ ಹೇಳಿ ಕತೆಗೆ ಒಂದು ಚೌಕಟ್ಟು ನಿರ್ಮಿಸ್ಕೊಳ್ತಾರೆ. ಇದರ ಅನುಕೂಲ ಏನು ಅಂದರೆ, ಒಂದು ಕಥೆಯ ಕ್ರಿಯೆಗೆ ಡಿಸ್ಟೆನ್ಸ್ ಬರುತ್ತೆ, ಸಾಕಷ್ಟು ದೂರ ಆಗುತ್ತೆ ಫೋಟೋ ತೆಗಿಬೇಕಾದ್ರೆ ಫೋಕಸ್ ಮಾಡಿದ ಹಾಗೆ. ಎರಡನೇದು, ಕಥೆ ವ್ಯಕ್ತಿಗಳಿರ್ತಾರೆ, ಸುತ್ತ ಚೌಕಟ್ಟಿರುತ್ತೆ. ಈ ಚೌಕಟ್ಟಿನಲ್ಲಿ ಕತೆ ಹೇಳೋರು, ಅವರಿಗೆ ಕತೆ ಹೇಳಿದ ಮಿತ್ರರು, ಇವರು ತಮ್ಮ ಅಭಿಪ್ರಾಯ ಹೇಳ್ತಾ ಹೋಗ್ತಾರೆ. ಹೀಗಾಗಿ ಆ ಕಥೆ ವಸ್ತುವನ್ನು ಬೇರೆ ಬೇರೆ ದೃಷ್ಟಿ ನೋಡೋಕ್ಕೆ ಸಾಧ್ಯವಾಗುತ್ತೆ, ಆ ಕ್ರಿಯೆಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯವಾಗುತ್ತೆ. ಒಂದು ಫೋಟೋಗ್ರಾಫರ್ ಹೇಗೆ ಒಂದು ಒಳ್ಳೆ ಸೀನನ್ನು ಫೋಟೋ ಹಿಡಿತಾನೋ ಹಾಗೆ ಅವ್ರ ಲೈಫ್ನಲ್ಲಿ ಫೋಟೋ ಹಿಡಿದಾಗ ಅದನ್ನು ಹಿಡಿದು ಇಡ್ತಿದ್ರು. ಅದರಲ್ಲಿ ಏನು ಪ್ರೀಚ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ, ಅವರು ಬೇಕಂತ ಏನೂ ಜೋಡಿಸ್ತಿರ್ಲಿಲ್ಲ, ಬೆಳೆಸ್ತಿರ್ಲಿಲ್ಲ. ಎಷ್ಟೋ ಅಷ್ಟು ಹೇಳಿ ಖಚಿತವಾಗಿ ಇದು ಹೇಳ್ತಿದ್ರು. ತಮ್ಮ ಅಭಿಪ್ರಾಯ ಆಯ್ತಿಲ್ಲ, ಇರೋದಿರೋ ಹಾಗೆ ಮಾಡ್ತಿದ್ರು ಅಷ್ಟೆ. ಮತ್ತೊಂದು ಬಹಳ ಸ್ನೇಹಮಯವಾದ ಒಂದಿಷ್ಟು ಚುಚ್ಚಿಲ್ಲದ ಹಾಸ್ಯವನ್ನು ತಂದುಕೊಟ್ಟವರು ಮಾಸ್ತಿಯವರು. ಇವತ್ತಿಗೂ ಆಶ್ಚರ್ಯವಾಗುತ್ತೆ, ಅವರು ಪ್ರಾರಂಭದ ಕಥೆಗಳಲ್ಲಿ ಎಂತಹ ಹಾಸ್ಯದ ಬುಗ್ಗೆ ಇದೆ, ಸ್ನೇಹಮಯವಾದ ಹಾಸ್ಯ, ಮನಸ್ಸು ಅರಸೋ ಹಾಸ್ಯ ಇದೆ. ಜೊತೆಗೆ ನಮ್ಮೆಷ್ಟು ಅಂತ ಕಥೆಯಲ್ಲಿ ಎಷ್ಟೊಂದು ನೋವಿದೆ, ಆದರೆ ಆ ನೋವನ್ನು ಕಥೆ ಓದಬೇಕಾದ್ರೆ ನಾವು ತಡ್ಕೊಳ್ಳೋಕೆ ಸಾಧ್ಯವಾಗೋದು ಆ ಹಾಸ್ಯದಿಂದ. ಹೀಗೆ ಹಾಸ್ಯವನ್ನು ತಂದು ಅದು ಕಥೆಯಲ್ಲಿ ಒಂದು ಭಾಗವಾಗಿ ಒಂದು ಪಾತ್ರ ವಹಿಸುವಾಗ ಮಾಡೋದು, ಹೀಗೆ ಒಂದೊಂದು ಕಥೆಯಲ್ಲೂ ಅವರ ಯಶಸ್ವಿ ಕಥೆಗಳಲ್ಲಿ ಮಾಸ್ತಿಯವರು ಕಲೆಯನ್ನು ತುಂಬ ಸೊಗಸಾಗಿ ತೋರಿಸಿ. ಮಾಸ್ತಿಯವರ ಬರವಣಿಗೆಯ ಪ್ರೇರಣ ಶಕ್ತಿ ಯಾವುದಿರಬಹುದು? ನನ್ನ ತಾತ ತಾಯಿ ತಂದೆ ನನ್ನ ತಂದೆ ನನ್ನ ತಾಯಿ ಈ 3 ದಿನದ ಜೀವನ ನಿರ್ಮೂಲ ಆಯ್ತು. ಅವ್ರಿಗೇನೋ ನನ್ನಷ್ಟು ಓದೋದಲ್ಲ, ನನ್ನಷ್ಟು ಜೀವನ ಕಂಡೋದು ಅಲ್ಲ, ಆದರೆ ಅವ್ರಿಗೆ ಶ್ರದ್ಧೆ ಅಚಲ ಪರಮಸ್ವರೂಪೇ ಹೇಳು ಸಾರ ಇದೆ ಜೀವನದಲ್ಲಿ. ಅಕ್ಸೆಪ್ಟ್ ಲೈಫ್, ಡೂ ಯು ಬೆಸ್ಟ್ ಯು ಕ್ಯಾನ್ ಡಿಡ್ ಇಟ್. ಏನು ಎಲ್ಲ ಇದೆಯೋ ಅಂತ ಹೇಳಿ ಅಲ್ಲಿ ಅಲ್ಲೇ ಇರು, ನೀವು ಬೆಳಗ್ಗೆ ಹೋಗೋಲ್ಲ ಉದ್ಧಾರ ಆಗೋದಕ್ಕೆ. ಅಲ್ಲಿ ಏನು ಸಾಧ್ಯ ನಿನ್ನಿಂದ ಅಷ್ಟು ಒಳ್ಳೆಯದನ್ನು ಮಾಡು, ಒಳ್ಳೆ ರೀತಿಯಲ್ಲಿ ನಡೆದುಕೊ, ಒಳ್ಳೆ ಕೆಲಸ ಮಾಡು, ಒಳ್ಳೆ ಮಾತನಾಡು, ಸಹಾಯ ಮಾಡು, ಉದ್ಧಾರ ಮಾಡು. 1921 ಒಂದು ರೀತಿ ಅನುಭವ ಆಯ್ತು ನನಗೆ ಬೇರೆ ದೇವಸ್ಥಾನದಲ್ಲಿ ಹೋಗಿ ಮೂರ್ತಿ ನೋಡಿ ಎಲ್ಲ ಸಂತೋಷಪಟ್ಟು ಎಲ್ಲ ಆದಮೇಲೆ ನನಗೆ ಬಂದು ಕಂಡದ್ದು ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖ ಹೆಚ್ಚಾಯಿತು. ಇಂಥ ಮೂರ್ತಿಯನ್ನು ಸೃಷ್ಟಿಸಿ ನಾವು ನಮ್ಮ ಜನ ನಮ್ಮ ಜೀವ ಸಂಪ್ರದಾಯದಲ್ಲಿ ಬೆಳೆದು ನಾವು
ಇವತ್ತು ದೇಶದಲ್ಲಿ ಒಂದು ಒಂದು ತುಣುಕು ಕೂಡ ಸೃಷ್ಟಿ ಕಲ್ಪನೆ ಕಾಣ್ತಾ ಇಲ್ವಲ್ಲ ಈ ಸೊಗಸಿಗೆಲ್ಲಿ ನಾವೆಲ್ಲಿ ಅಂತ ದುಃಖ ಬಂದ್ಬಿಡ್ತು ನನಗೆ ಹತ್ಕೊಂಡೆ ಅಲ್ಲಿ. ಈ ಛಲ ಆತ್ಮಶೋಧನೆಯನ್ನು ಮೈಗೂಡಿಸಿಕೊಂಡ ಮಾಸ್ತಿಯವರು ಮನುಷ್ಯನ ಬದುಕಿನ ನಿಗೂಢವನ್ನು ಎಳೆ ಎಳೆಯಾಗಿ ಬಿಡಿಸಿ ಸಾಹಿತ್ಯದ ಮೂಲಕ ಓದುಗರಿಗೆ ಉಣಬಡಿಸಿದರು. 1910 ಸುಮಾರಿನಲ್ಲಿ ಬರೆದ ರಂಗನ ಮದುವೆ ಎಂಬ ಕಥೆಯಿಂದ ಆರಂಭಿಸಿ 100 ಹೆಚ್ಚಿನ ಸಣ್ಣ ಕಥೆಗಳನ್ನು ಇವರು ಹೆಣೆದಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಆ ಸಣ್ಣ ಸಣ್ಣ ರಂಗನ ಮದುವೆ ರಂಗಪ್ಪನ ಕೋರ್ಟ್ಶಿಪ್ ಆಸೆ ಆಗ್ತಿತ್ತು. ಆಮೇಲೆ ಅವ್ರ ಕಥೆನೂ ಸೀರಿಯಸ್ ಆಗ್ತಾ ಬಂತು. ನಮ್ಮ ಮನಸ್ಸೂ ಸ್ವಲ್ಪ ಸೀರಿಯಸ್ ಕಥೆಗಳ ಮೇಲೆ ಇದಾಯಿತು. ಗೌತಮಿ ಹೇಳಿದ ಕತೆ, ಆಮೇಲೆ ಚನ್ನವ್ವ, ಚಿಕ್ಕವ್ವ, ಚನ್ನಮ್ಮ, ಆಮೇಲಿಂದ ಹೇಮಕೂಟ್ರಿಂದ ಬಂದ ಮೇಲೆ ಕೊನೆಯಲ್ಲಿ ಶ್ರೀಕೃಷ್ಣನ ಕಥೆಗಳು ಎರಡು ಬಂದಿದ್ದಾರೆ. ಕುಚೇಲನ ಕತೆ ಒಂದು, ಎರಡು ಬಂದಿದ್ದಾರೆ. ಎಲ್ಲ ಚೆನ್ನಾಗಿದೆ. ಕೊನೆಯಲ್ಲಿ ಆ ಶ್ರೀಕೃಷ್ಣ ಇನ್ನೇನು ಅವನು ಇದು ದೇಹ ಅಂತ ಆಗುತ್ತೆ ಅನ್ನೋವಾಗ ಹೇಳಿರೋದು ಒಂದು ಕತೆ ಬರೆದಿದ್ದಾರೆ. ಆಮೇಲೆ ಈ ಉಪನಿಷತ್ ಕತೆ, ಈಶಾವಾಸಿ ಉಪನಿಷತ್ ಇದೆಯಲ್ಲ, ಅದರದ್ದು ಬರೆದಿದ್ದಾರೆ ಒಂದು ಕತೆ. ಅದೆಲ್ಲ ಆಮೇಲೆ ಇಷ್ಟ ಆಯಿತು ನಮಗೆ. ಅವ್ರಿಗೆ ಮೂಡ್ ಬಂದ ಹಾಗೆ ಮನಸ್ಸಿಗೆ ತೋರಿದರೆ ಸಾಯಂಕಾಲನೂ ರಾತ್ರಿ ಹೊತ್ತು ಕೂತ್ಕೊಂಡು ಬಂದು ಬರೀತಿದ್ರು. ಚಿಕ್ಕವೀರ ರಾಜೇಂದ್ರ ಪೂರ್ತಿ ನಮ್ಮ ತಾಯಿ ಬರ್ಕೊಂಡಿದ್ದಾರೆ. ಚನ್ನಬಸವ ನಾಯಕನು ಬರ್ಕೊಂಡಿದ್ದಾರೆ. ಮಾಸ್ತಿಯವರ ಕನ್ನಡ ಇತ್ತಲ್ಲ, ಅದು ಪ್ರಾರಂಭದಿಂದ ಬಹಳ ಸ್ಪಷ್ಟವಾದ ಕನ್ನಡ, ಮನಸ್ಸಿಗೆ ಸಂತೋಷ ಕೊಡುವಂತಹ ಕನ್ನಡ. ಹೇಳಬೇಕಾದದ್ದನ್ನು ಯಾವ ರೀತಿಯಲ್ಲೂ ಅರ್ಥಕ್ಕೆ ಊನಾಗದ ಹಾಗೆ, ಇದರ ಅರ್ಥ ಏನು ಅಂತ ಅನುಮಾನ ಬರೆದ ಹಾಗೆ ಸ್ಪಷ್ಟವಾಗಿ ಹೇಳುವ ಶೈಲಿ, ನಮ್ಮ ಕನ್ನಡ ಗದ್ಯದ ಪ್ರಭುಗಳಲ್ಲಿ ಮಾಸ್ತಿಯವರೊಬ್ಬರು. ಆದ್ದರಿಂದ ಅವರು ಸಣ್ಣ ಕಥೆ ಒಂದು ಕಲೆಯ ಮಾಧ್ಯಮವಾಗಿ ಮಾಡಿದ್ದಲ್ಲ ಮಾತ್ರ ಅಲ್ಲ, ಆದರೆ ಸಣ್ಣ ಕಥೆಗೆ ಬೇಕಾದ ಹದವಾದ ಭಾಷೆಯನ್ನು ಕೂಡ ಸಿದ್ಧ ಮಾಡಿಕೊಟ್ರು. ಹೀಗಾಗಿ ಅವರು ಒಂದು ಪರಂಪರೆಯೇ ಪ್ರಾರಂಭ ಮಾಡಿದರು. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಈ ಹಿರಿಯರು ಸಣ್ಣ ಕಥೆಯನ್ನು ಮುಖ್ಯ ಮಾಧ್ಯಮ ಮಾಡಿಕೊಂಡ್ರು ಅನ್ನೋದು ಒಂದು ವಿಶಿಷ್ಟವಾದ ಸಂಗತಿ. ಯಾಕಂದರೆ ಬೇರೆ ಕಡೆ ನಾವು ನೋಡೋದು ಕಾದಂಬರಿ, ಮಹಾಕಾವ್ಯ, ನಾಟಕ ಇವುಗಳನ್ನು ಮುಖ್ಯ ಮಾಧ್ಯಮ ಮಾಡಿಕೊಳ್ತಾರೆ. ಆದರೆ ಮಾಸ್ತಿಯವರು ಸಣ್ಣ ಕಥೆಯನ್ನು ಮುಖ್ಯ ಮಾಧ್ಯಮ ಮಾಡಿಕೊಂಡು ಎಂತಹ ಜೀವನ ದರ್ಶನ ಕೊಟ್ಟರು, ಎಂತಹ ಪ್ರಪಂಚ ಸೃಷ್ಟಿ ಮಾಡು ಅನ್ನೋದು ಈಗಲೂ ನಮಗೆ ಆಶ್ಚರ್ಯವಾಗುವ ಸಂಗತಿ.